ದೆಹಲಿಯಿಂದ ಬೆಂಗಳೂರು ಬರೋರು, ಕರ್ನಾಟಕಕ್ಕೆ ಚೆನ್ನೈ ಹೋಗೋರು, ಹೈದರಾಬಾದ್ ಹೋಗೋರು, ಈಗ ನಿಂತೋಯ್ತು. ಅದಾದ್ಮೇಲೆ ಫಸ್ಟ್ ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರಿಂದ ದೆಹಲಿಗೆ ಬರೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಲ್ಲಿರುವಂತ ವಿದ್ಯಾವಂತರು, ಬುದ್ಧಿವಂತರು, ಇಲ್ಲಿರುವಂತ ಒಂದು ಏನೋ ಒಂದು ಹ್ಯೂಮನ್ ರಿಸೋರ್ಸ್ ಇದೆ, ಕಲ್ಚರ್ ಇದೆ. ಇದೊಂದು ದೊಡ್ಡ ಸಂಸ್ಕೃತಿ ದೇಶ ರಾಜ್ಯ ಇದು. ಇದಕ್ಕೆ ಒಳ್ಳೆ ಹುಡುಗಿದ್ದಾರೆ ಅಂಥೇಳಿ, ವಿದ್ಯಾವಂತರಿದ್ದಾರೆ ಅಂಥೇಳಿ, ಬರ್ತಾ ಇದ್ದಾರೆ ಅಂಥೇಳಿ ಅವರು ಹೇಳುತ್ತೆ. ನನಗೆ ಇವತ್ತು ನೆನಪಿದೆ ವಿಧಾನಸೌಧದಲ್ಲಿ. ಆಮೇಲೆ ಇಡೀ ವಿಶ್ವ ಭಾರತ ನೋಡಬೇಕಾದ್ರೆ ಕರ್ನಾಟಕದ ಮುಖಾಂತರ, ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ. ಫಸ್ಟ್ ಈ ವರ್ಲ್ಡ್ ಮ್ಯಾಪಲ್ಲಿ ಇಂಡಿಯಾ ಅಂತ ನೋಡೋದು ಬಂದು ಬೆಂಗಳೂರು ಅಂತ ಹಾಕ್ಬಿಟ್ಟು ಇಲ್ಲ ಕರ್ನಾಟಕ ಅಂತ ಹಾಕಿ ಇಂಡಿಯಾ ನೋಡೋಕ್ಕೆ ಪ್ರಯತ್ನ ಮಾಡಿ. ಅಂಥ ಒಂದು ದೊಡ್ಡ ಹ್ಯೂಮನ್ ರಿಸೋರ್ಸಸ್ ಇದು ಈ ರಾಜ್ಯದಲ್ಲಿ ಇದೆ. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನಾವು ಏನೋ ಪ್ರಯತ್ನ ಮಾಡಿದೆ, ಇಲ್ಲಿ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದೆ, ಇಲ್ಲಿ ವಿದ್ಯೆಗೆ ಪ್ರಯತ್ನ ಮಾಡಿದೆ, ಇಲ್ಲಿರೋಂಥ ಸಂಪತ್ತನ್ನು ನಾವು ಸರಿಯಾದ ರೀತಿ ಬಳಸ್ಕೊಳ್ಳದೆ ಇಂಥ ಸಣ್ಣ ಸಣ್ಣ ವಿಚಾರಕ್ಕೆ, ಧಾರ್ಮಿಕವಾದಂಥ ವಿಚಾರಗಳನ್ನು ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಇಂಥ ಒಂದು ಭಾವನೆಯನ್ನು ಕೆರಳಿಸಿ ಈ ರಾಜ್ಯ ಆಳತಾ ಇದೆ. ಈ ವಿಶ್ವ ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಡೀ ದೇಶ ಕಾಮೆಂಟ್ ಮಾಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಇದ್ದಿದ್ದನ್ನ ಸಂಪ್ರದಾಯಗಳನ್ನ ಇವತ್ತು ಬದಲಾವಣೆ ಮಾಡಬೇಕು ಅಂತೇಳಿ ಏನು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅವಮಾನ ಆಗುವಂಥ ವಿಚಾರ. ನೀವು ನಿಮ್ಮ ಪಕ್ಷದ ಜವಾಬ್ದಾರಿ ಏನು, ನಿಮ್ಮ ಪಕ್ಷದ ಏನು ನಿಲುವು ಏನು ಅಂತ ಯಾರೋ ಮಾತಾಡ್ತಾ ಇದ್ರಿ. ನಮ್ಮ ನಿಲುವು ನೋಡಿ, ನಮಗೆ ನಮ್ಮ ಸಂವಿಧಾನನೇ ನಮ್ಮ ಧರ್ಮ. ಭಾರತದ ಸಂವಿಧಾನ ನಮ್ಮ ಧರ್ಮ. ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಒಪ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ದೇಶದಲ್ಲಿ ನಾವೆಲ್ಲ ಇಲ್ಲಿರೋರೆಲ್ಲ ಬದುಕಿದ್ದವರೆಲ್ಲ ಸಂವಿಧಾನ ನಾವು ಒಪ್ಕೊಂಡಿದೆ. ಈ ವಿಚಾರದಲ್ಲಿ ಕೋರ್ಟಲ್ಲಿದೆ, ಕೆಲವರು ಕೋರ್ಟ್ ತೆಗೆದುಕೊಂಡೋಗಿದ್ದಾರೆ. ಕೋರ್ಟ್ ಏನು ಹೇಳಿದರೆ ನಾವೆಲ್ಲ ಕೂಡ ತಲೆಯನ್ನು ನಾವು ಭಾಗಿಸ್ತೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈಗಾಗಲೇ ಅಭಿಪ್ರಾಯವನ್ನು ಸರಸ್ವತಿ ಯಾರ್ದ ಎಲ್ಲರದ ಹಕ್ಕು, ಸರಸ್ವತಿ ಎಲ್ಲರಿಗೂ ಸಿಗಬೇಕು ಅಂತೇಳಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರ ಅಭಿಪ್ರಾಯನೇ ಕಾಂಗ್ರೆಸ್ನ ಅಭಿಪ್ರಾಯ. ನಾನಾಗಲೇ ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಧರ್ಮ ಯಾವುದಾದರೂ ತಪ್ಪು ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಒಂದೇ. ನಾವು ಯಾರನ್ನು ಕೂಡ ಜಾತಿ ಧರ್ಮ ಆಧಾರದಲ್ಲಿ ಬೇರೆ ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಶಾಲೆಗೆ ಹೋದಾಗ, ಒಂದು ಕಾಲೇಜ್ಗೆ ಹೋದಾಗ, ವಿದ್ಯಾಭ್ಯಾಸಕ್ಕೆ ಹೋದಾಗ ಯಾರನ್ನು ಕೂಡ ನಾವು ವಿಭಿನ್ನವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಆಚರಣೆ, ಅವರ ವಿಚಾರ, ಒಬ್ಬ ಕುಂಕುಮ ಇಟ್ಕೊಳ್ತಾರೆ, ಒಬ್ಬ ನಾಮ ಹಾಕ್ಕೊಳ್ತಾರೆ, ಒಬ್ಬ ಕಿವಿ ಓಲೆ ಇಟ್ಕೊಳ್ತಾರೆ, ಕೆಲವು ಉಂಗುರ ಹಾಕ್ಕೊಳ್ತಾರೆ, ಒಬ್ಬೊಬ್ಬ ರೀತಿ ಅವರವರು ಅವರವರ ಪದ್ಧತಿಯನ್ನು ಅವರು ಮಾಡ್ಕೊಂಡು ಬರೋದಕ್ಕೆ ನಾವು ಯಾರು ಕೂಡ ಭೇದ ಭಾವ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ. ಇದ್ದಿದ್ದಂಥ ಅವರವರ ಪದ್ಧತಿಯನ್ನು ನಾವು ಉಳಿಸ್ಕೊಂಡು ಯಾರು ಕೂಡ ಅವರ ಧರ್ಮನ ನೀವು ಬಿಟ್ಬಿಟ್ಟು ನೀವು ಬಾಳಿ ಅಂತ ನಾವು ಹೇಳಲಿಕ್ಕೆ ನಾವು ತಯಾರಿಲ್ಲ. ಕಾನೂನಿದೆ, ಅವಕಾಶಗಳಿದೆ, ಪದ್ಧತಿ ಇದೆ. ಅದನ್ನು ಅವ್ರವ್ರು ಉಳಿಸ್ಕೊಂಡು ಅವ್ರು ಆಚರಣೆ ಮಾಡಿಕೊಂಡು ಹೋಗಲೇಬೇಕಾಗಿದೆ. ಇದ್ದಿದ್ದನ್ನು ಈಗ ಹೊಸದಾಗಿ ಹುಟ್ಟಿಸಾಕಿ ಚುನಾವಣೆಗಳಲ್ಲಿ ಸೋಲ್ತಾ ಇದ್ದೇವೆ, ಬೇರೆ ಬೇರೆ ತೊಂದರೆ ಆಗ್ತಾ ಇದೆ. ನಾವು ಯಾವುದೋ ಒಂದು ನಾರಾಯಣ ಗುರುಗೆ ತೊಂದರೆ ಮಾಡ್ದೋ, ಇನ್ನೊಂದು ತೊಂದರೆ ಮಾಡ್ದೋ, ಹೆಚ್ಚೆ ಆಗೋಯ್ತು ಅಂತೇಳಿ ಈ ಭೂಮಿಯಿಂದ ಇಡೀ ದೇಶಕ್ಕೆ ಒಂದು ವಿಷ ಬೀಜ ಹುಟ್ಟುವಂಥ ಕೆಲಸಕ್ಕೆ ನಾನಂತೂ ಖಂಡಿಸ್ತೇನೆ. ಸೊ ಅದಕ್ಕೆ ಏನೇ ಮಾಡಿದ್ರು ಕೂಡ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನ ದಿನದಲ್ಲಿ ನ್ಯಾಯಾಲಯದಲ್ಲಿ ಎಲ್ಲರೂ ಕೂಡ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ನಮಗೆ ಫಸ್ಟ್ ಇಂಪಾರ್ಟೆಂಟ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಆ ಯುವಕರಿಗೆ, ವಿದ್ಯಾವಂತರಿಗೆ ನಾವು ಕೊಡಿಸೋ ಒಂದು ಸಾರ್ಟ್ಔಟ್ ಮಾಡೋಂಥದ್ದು, ಉದ್ಯೋಗ ಕೊಡಿಸೋವಂಥದ್ದು, ಅವರಿಗೆ ಮಾನಸಿಕವಾಗಿ ನೆಮ್ಮದಿಯ ಜೀವನವನ್ನು ನಡೆಸುವಂಥದ್ದು. ಈಗ ನೋಡಿ, ಈಗ ನಿಮ್ಮ ಕರಾವಳಿ ಪ್ರದೇಶದ ಎಲ್ಲ ಜನ ಸೌತ್ ಈಸ್ಟ್ ಹೋಗ್ತಾ ಇದ್ದಾರೆ. ಇದಕ್ಕೆ ಸೌತ್ ಈಸ್ಟ್, ಅರೆ ದುಬಾಯಿ, ಮಿಡ್ಲ್ ಈಸ್ಟ್ಗೆಲ್ಲ ಹೋಗ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಅದನ್ನು ತಡೆದು ಇಲ್ಲೇ ಅವರಿಗೆ ಉದ್ಯೋಗವನ್ನು ಕೊಟ್ಟು ಇದೊಂದು ಒಳ್ಳೆ ಸಂಪತ್ತಾದಂಥ ಒಂದು ಇಡೀ ರಾಜ್ಯಕ್ಕೆ ಈ ಭಾಗ ಒಳ್ಳೆ ದೊಡ್ಡ ಸಂಸ್ಕೃತಿ ಇರುವಂಥ ಒಂದು ನಾಡಿದು. ಇದನ್ನು ಉಳಿಸ್ಕೊಂಡು, ಇದನ್ನು ಕಾಪಾಡಿಕೊಂಡು, ಇದನ್ನು ಬೆಳೆಸಬೇಕು ಅನ್ನೋದು ನಮ್ಮೆಲ್ಲ ನಮ್ಮ ಪಕ್ಷದ ಒಂದು ಆಸೆ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾವು ಇವರ ಭಾವನೆನ ಯಾವತ್ತೂ ಕೂಡ ನಾವು ಕೆರಳಿಸಬಾರದು ಅನ್ನೋದು ನಮ್ಮ ಚಿಂತನೆ. ಅದರಲ್ಲಿ ನಾವು ತೊಡಗಿದ್ದೇವೆ. ಹಿಂದೂ ರಾಷ್ಟ್ರ ಅಂತ ನಾವು
ಇಲ್ಲಿ ತಾಲಿಬಾನೈಸೇಷನ್ ಆಗಲಿ ಅಫ್ಘಾನಿಸ್ತಾನ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಮತ್ತೆ ಅದಕ್ಕೆ ಪೂರಕವಾಗಿ ಸುನೀಲ್ ಕುಮಾರ್ ಹೇಳಿದ್ದು ಈ ಹಿಜಾಬ್ ಹಿಂದಿನ ಈ ಇಡನ್ ಅಜೆಂಡಾ ಅದನ್ನು ಬಗ್ಗುಬಡಿಸಿದ್ದಾರೆ.